ಗಾಯ್ಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ಇವತ್ತು ನಾನ್ ನಿಮ್ಮೊಂದಿಗೆ ಬರವಣಿಗೆಯ ಕೌಶಲ್ಯಗಳನ್ನು ಹೇಗೆ ನೀವು ಸುಧಾರಿಸ್ಕೊಳ್ಬಹುದು ಅಥವಾ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ರೈಟಿಂಗ್ ಸ್ಕಿಲ್ಸ್ ಅಥವಾ ಬರವಣಿಗೆ ಕೌಶಲ್ಯಗಳು ಎಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಯಾಕೆ ಅಂತಂದ್ರೆ ಈಗ ನಮ್ಮ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ಎಂ ಸಿ ಅಲ್ವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ ವಿ ನೀಡ್ ಟು ಮಾರ್ಕ್ ಎನಿ ಆಫ್ ದಿಸ್ ಯಾವುದಾದ್ರೂ ಒಂದು ಯಾವ್ದು ಕರೆಕ್ಟ್ ಆಗಿರುತ್ತೆ ಅಥವಾ ಯಾವ್ದು ಕರೆಕ್ಟ್ ಅಂತ ನಮ್ಗೆ ಅನ್ಸುತ್ತೆ ಯಾವುದೋ ಒಂದು ಮಾರ್ಕ್ ಮಾಡೋದು ಅಲ್ಲಿ ರೈಟಿಂಗ್ ಸ್ಕಿಲ್ಸ್ ಎಲ್ಲಿ ಅಪ್ಲೈ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇದು ಅಪ್ಲೈ ಆಗೋದು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗೆ ಅಂದರೆ ವಿವರಣಾತ್ಮಕವಾಗಿ ಏನು ಬರೀತಾ ಹೋಗ್ತೀರಾ ಅಲ್ಲಿ ಇದಕ್ಕೆ ಎಕ್ಸಾಂಪಲ್ ಏನು ಕೊಡಬಹುದು ನಾನು ಎಸ್ ಎ ಕೊಡಬಹುದು ಓಕೆ ಸಪೋಸ್ ನೀವು ಯಾವ್ದಾದ್ರೂ ಒಂದು ಪರೀಕ್ಷೆ ತಗೊಳ್ತಾ ಇದ್ರೆ ಅಲ್ಲಿ ನಿಮ್ಗೆ ಎಸ್ ಎ ಬರಿಬೇಕು ಅಂತ ಇದ್ದಲ್ಲಿ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ಬೇಕು ಸೊ ದಟ್ ನಿಮಗೆ ಹೆಚ್ಚಿನ ಅಂಕಗಳು ದೊರಿತಾ ಹೋಗ್ತವೆ ಓಕೆ ನೀವು ಪಿ ಎಸ್ ಐ ಅಥವಾ ಕೆ ಎ ಎಸ್ ಎಕ್ಸಾಮ್ ಏನಾದ್ರು ತಗೊಳ್ತೀರಾ ಅಂತ ಇದ್ದಲ್ಲಿ ನಿಮಗೆ ಎಸ್ ಎಲ್ಲಿ ರೈಟಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ ಪಿ ಎಸ್ ಐ ಅಂತ ಪರ್ಟಿಕ್ಯುಲರ್ ಆಗಿ ನಾನು ಹೇಳುವಾಗ ಪ್ರಿಸಿ ಅಥವಾ ಪ್ರಿಸೈಸ್ ರೈಟಿಂಗ್ ಅಂತ ಏನು ಹೇಳ್ತೀವಿ ಇದರಲ್ಲಿ ನಿಮ್ಮ ಒಂದು ರೈಟಿಂಗ್ ಸ್ಕಿಲ್ಸ್ ಅನ್ನೋದು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ಟ್ರಾನ್ಸ್ಲೇಷನ್ ಅಲ್ಲಿ ರೈಟಿಂಗ್ ಸ್ಕಿಲ್ಸ್ ಬೇಡವಾ ಟ್ರಾನ್ಸ್ಲೇಷನ್ ಅಲ್ಲಿ ರೈಟಿಂಗ್ ಸ್ಕಿಲ್ಸ್ಗಿಂತಲೂ ಬಹು ಉಪಯೋಗ ಆಗೋದೇನು ಅಂತಂದ್ರೆ ಒಕ್ಯಾಬಿಲರಿ ಅಥವಾ ಶಬ್ದಕೋಶ ಅಂತ ನಾವು ಹೇಳಬಹುದು ಇಲ್ಲಿ ಅವರು ಏನೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನೇ ಬೇರೆ ಭಾಷೆಗೆ ಅನುವಾದ ಮಾಡಬೇಕು ಆದ್ರೆ ಎಸ್ಸೆ ಹಾಗಲ್ಲ ನಿಮ್ಮ ಒಪೀನಿಯನ್ ಅನ್ನ ತಿಳಿಸಬೇಕು ಹಾಗೂ ಆ ಒಂದು ವಿಷಯದ ಬಗ್ಗೆ ಕರೆಂಟ್ಲಿ ಏನೇನ್ ವಿಷಯ ನಡೀತಾ ಇರುತ್ತೆ ಅವುಗಳನ್ನೆಲ್ಲ ಬರಿತಾ ಹೋಗ್ಬೇಕು ಪ್ರಿಸಿ ಹೇಗಿರುತ್ತೆ ಯಾವ್ದೋ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಓದಿ ಅರ್ಥ ಮಾಡ್ಕೊಂಡು ಸಮ್ಮರಿ ರೀತಿಯಲ್ಲಿ ಬರಿಬೇಕು ಇವು ಎರಡೂ ಆನ್ಸರ್ಸ್ ಎಲ್ಲೋ ಒಂದೊಂದ್ ಕಡೆ ಡಿಫರ್ ಆಗ್ತಾ ಹೋಗುತ್ತೆ ಒಂದೊಂದು ಆನ್ಸರ್ ಶೀಟ್ಗೂ ಆದ್ರೆ ಟ್ರಾನ್ಸ್ಲೇಷನ್ ಆಗಲ್ಲ ಇರೋ ನೀವು ಬರೀಬೇಕು ಸೊ ರೈಟಿಂಗ್ ಸ್ಕಿಲ್ಸ್ ಟ್ರಾನ್ಸ್ಲೇಷನ್ ಅಲ್ಲಿ ಅಪ್ಲೈ ಆಗೋದು ಕಡಿಮೆ ವೆನ್ ಇಟ್ ಈಸ್ ಕಂಪೇರ್ ಟು ಪ್ರಬಂಧ ಬರವಣಿಗೆ ಎಸ್ ಎ ರೈಟಿಂಗ್ ಆ್ಯಂಡ್ ಪ್ರಿಸಿ ರೈಟಿಂಗ್ ಓಕೆ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಇವಿಷ್ಟಕ್ಕೂ ಕೂಡ ನಮಗೆ ರೈಟಿಂಗ್ ಸ್ಕಿಲ್ಸ್ ಅನ್ನೋದು ಬೇಕಾಗೇ ಆಗುತ್ತೆ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮೊಂದಿಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಗೆ ಯಾವ ಭಾಷೆಯ ಮೇಲೆ ಹಿಡಿತ ಬೇಕಾಗುತ್ತೆ ಅಂತ ಯೋಚನೆ ಮಾಡಿ ಯಾಕಿ ಹೇಳ್ತಾ ಇದ್ದೀನಿ ಕೆಲವರಿಗೆ ಕನ್ನಡ ಭಾಷೆ ಬರೆಯೋದು ತುಂಬ ಸುಲಭ ಯಾವುದೇ ಮಿಸ್ಟೇಕ್ ಇಲ್ಲದೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ತುಂಬ ಸುಲಭವಾಗಿ ಬರೆದು ಬಿಡ್ತೀರಾ ಆದರೆ ಇನ್ನು ಕೆಲವರಿಗೆ ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ ಮಾಡಿರ್ತೀರಾ ಕೂಡ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಲ್ಯಾಂಗ್ವೇಜ್ ಅಥವಾ ಯಾವ ಭಾಷೆ ಮೇಲೆ ಹೆಚ್ಚಿನಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಅಗೇನ್ ಸಪೋಸ್ ನೀವೇನಾದ್ರೂ ಪಿ ಎಸ್ ಐ ಎಕ್ಸಾಮ್ ನ ತಗೊಳ್ತಾ ಇದ್ದೀರಾ ಅಂತ ಇದ್ದಲ್ಲಿ ನಿಮ್ಗೆ ಟ್ರಾನ್ಸ್ಲೇಷನ್ ಅಲ್ಲಿ ಒಂದು ಇಂಗ್ಲಿಷ್ ಆನ್ಸರ್ನ ಬರಿಬೇಕಾಗಿರುತ್ತೆ ಅಂದ್ರೆ ಕನ್ನಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನ ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆಗೆ ಅನುವಾದ ಮಾಡ್ಬೇಕು ಮತ್ತೊಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನ ಕನ್ನಡ ಭಾಷೆಗೆ ಅನುವಾದ ಮಾಡ್ಬೇಕು ಇದೆಲ್ಲ ನಿಮ್ಗೆ ಇದೆ ನಾನು ಇದನ್ನ ತುಂಬಾ ಸಾರ್ತಿ ನಿಮ್ಗೆ ಹೇಳಿದ್ದೀನಿ ಸೊ ಒಂದು ಆನ್ಸರ್ ಇಂಗ್ಲಿಷ್ ಅಲ್ಲಿ ಇರ್ಬೇಕು ಮತ್ತೊಂದು ಆನ್ಸರ್ ಕನ್ನಡದಲ್ಲಿ ಇರ್ಬೇಕು ಫಾರ್ ದಿಸ್ ಯು ನೀಡ್ ಟು ಲರ್ನ್ ಬೋತ್ ಲ್ಯಾಂಗ್ವೇಜಸ್ ಇದಕ್ಕೆ ಎರಡು ಭಾಷೆಗಳನ್ನ ಕಲೀಲೇಬೇಕು ಎರಡಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಅನ್ನೋದು ಇಲ್ಲಿ ಇರುತ್ತೆ ಇದು ಟ್ರಾನ್ಸ್ಲೇಷನ್ ವಿಷಯವಾಯ್ತು ಪ್ರಿಸಿ ಅಂತ ಬಂದಾಗ ದರ್ ಈಸ್ ನೋ ಅದರ್ ಆಪ್ಷನ್ ಕೊಟ್ಟಿರುವಂತಹ ಪ್ರಶ್ನೆ ಕನ್ನಡದಲ್ಲಿರುತ್ತೆ ಉತ್ತರವು ಕೂಡ ಕನ್ನಡ ಭಾಷೆಯಲ್ಲೇ ಇರಬೇಕು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಿಸಿ ರೈಟಿಂಗ್ ಅನ್ನ ಪಿ ಎಸ್ ಐ ಪರೀಕ್ಷೆಯಲ್ಲಿ ಬರಿಬಾರ್ದು ಓಕೆ ಮೂರನೇದೇನು ಅಂತ ಅಂದ್ರೆ ಎಸ್ ಎ ಇಟ್ ಈಸ್ ಯೋರ್ ವೇಶ್ ನೀವು ಕನ್ನಡ ಭಾಷೆಯಲ್ಲಾದ್ರೂ ಆದ್ರೂ ಬರೀಬಹುದು ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನೆಲ್ಲಾದ್ರೂ ಬರೀಬಹುದಾಗಿದೆ ಸೊ ಇಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ಪೆಲ್ಲಿಂಗ್ ರೈಟಿಂಗ್ ಇರಬಹುದು ವೊಕ್ಯಾಬುಲರಿ ಸೆಂಟೆನ್ಸ್ ಫಾರ್ಮೇಶನ್ ಪ್ರತಿಯೊಂದು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಲ್ಲಿ ಇವರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಯಾಕೆ ಅಂತಂದ್ರೆ ಒಂದು ಕನ್ನಡ ಆನ್ಸರ್ ಇರುತ್ತೆ ಅಂದ್ರೆ ಗೆ ಸಂಬಂಧಿಸಿದ ಹಾಗೆ ಪ್ರಿಸಿ ರೈಟಿಂಗ್ ಕೂಡ ಕನ್ನಡ ಇರುತ್ತೆ ಸೊ ನೀವು ಇಲ್ಲಿ ಎರಡೆರಡು ಕ್ವೆಶ್ಚನ್ ಗೆ ಸಂಬಂಧಿಸಿದ ಹಾಗೆ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಹೋಗಬೇಕು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಓಕೆ ಹಾಗಾಗಿ ನೀವು ಫಸ್ಟ್ ಆಫ್ ಆಲ್ ಡಿಸೈಡ್ ಮಾಡ್ಕೊಳ್ಳಿ ಯಾವ ಲ್ಯಾಂಗ್ವೇಜ್ ನಿಮಗೆ ಕಷ್ಟ ಅನ್ನಿಸ್ತಾ ಇದೆ ಡಿಪೆಂಡಿಂಗ್ ಆನ್ ದಟ್ ಯು ನೀಡ್ ಟು ವರ್ಕ್ ಆನ್ ರೈಟಿಂಗ್ ಇದು ಮೊದಲನೇ ಟಿಪ್ ಆಗಿತ್ತು ಎರಡನೇದೇನು ಅಂತಂದ್ರೆ ನಿಮ್ಮ ಬರವಣಿಗೆ ಕೌಶಲ್ಯಗಳನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸೋದು ಯಾವುದು ಅಂತಂದ್ರೆ ನ್ಯೂಸ್ ಪೇಪರ್ ದಿನಪತ್ರಿಕೆಗಳು ನ್ಯೂಸ್ ಪೇಪರ್ ಅಂತ ಬಂದಾಗ ಎವ್ರಿ ಟೈಮ್ ಐ ಡು ಗೋ ವಿತ್ ಬರವಣಿಗೆ ಕೌಶಲ್ಯಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಇದು ಬಹು ಮುಖ್ಯವಾಗಿರುವಂತಹ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಂದ್ರೆ ಯು ಕ್ಯಾನ್ ಗೋ ವಿತ್ ದ ಹಿಂದೂ ಕನ್ನಡ ನ್ಯೂಸ್ ಪೇಪರ್ ಅಂದ್ರೆ ಯು ಕ್ಯಾನ್ ಗೋ ವಿತ್ ಪ್ರಜಾವಾಣಿ ದ ಹಿಂದೂ ನ್ಯೂಸ್ ಪೇಪರ್ ನಿಂದ ಬಹಳಷ್ಟು ಬಾರಿ ನಮ್ಗೆ ಟ್ರಾನ್ಸ್ಲೇಷನ್ ಹಾಗೂ ಎಸ್ಸೆಗೆ ಸಂಬಂಧಿಸಿದ ಹಾಗೆ ಎಷ್ಟೊಂದು ಪ್ಯಾರಾಗ್ರಾಫ್ ಇರಬಹುದು ಅಥವಾ ವಿಷಯಗಳನ್ನ ಕ್ವೆಶ್ಚನ್ಸ್ ಆಗಿ ನಮ್ಮ ಪರೀಕ್ಷೆಯಲ್ಲಿ ಕೊಟ್ಟಿದ್ದಾರೆ ನಮ್ಮ ಪರೀಕ್ಷೆ ಅಂದ್ರೆ ಪಿ ಐ ಪರೀಕ್ಷೆ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಕೆಲವರು ನನಗೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಹಾಗೂ ಇದ್ರ ಬಗ್ಗೆ ವಿಪಿ ಚಾನಲ್ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ವಾ ವಿಪಿ ಚಾನೆಲ್ ಅಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸಲಾಗಿತ್ತು ಸೊ ನಿಮ್ಮ ಪರೀಕ್ಷೆಯಲ್ಲಿ ಇದೇ ಪೇಪರ್ ನ ಬಳಸಿ ನಿಮ್ಗೆ ಕ್ವೆಶನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಥವಾ ಇದರಲ್ಲಿ ಬಂದಂತಹ ಎಡಿಟೋರಿಯಲ್ ನ ಬೇಸಿಸ್ ನ ಮೇಲೆ ಎಸ್ಸೆಗೆ ಸಂಬಂಧಿಸಿದ ಪ್ರಶ್ನೆ ಬರುತ್ತೆ ಅಂದ್ರೆ ಯು ಕ್ಯಾನ್ ಗೋ ವಿತ್ ದಟ್ ರೈಟ್ ಬೇರೆ ನ್ಯೂಸ್ ಪೇಪರ್ ಯಾಕೆ ಬೇಕು ಸೊ ಹಾಗಾಗಿ ಇಂಗ್ಲಿಷ್ ಅಂದಾಗ ದ ಹಿಂದೂ ರೆಫರ್ ಮಾಡಿ ಕನ್ನಡ ಅಂತ ಬಂದಾಗ ಪ್ರಜಾವಾಣಿ ಇವೆರಡಕ್ಕೂ ಸಂಬಂಧಿಸಿದ ಹಾಗೆ ಎಡಿಟೋರಿಯಲ್ ಅಥವಾ ಸಂಪಾದಕೀಯವನ್ನ ಏನ್ ಕೊಟ್ಟಿರ್ತಾರೆ ಅದರ ಒಂದು ಪ್ಯಾರಾಗ್ರಾಫ್ ನ ತಗೊಳ್ಳಿ ಅದನ್ನ ತಗೊಂಡು ಯು ಕ್ಯಾನ್ ಟ್ರೈ ಟ್ರಾನ್ಸ್ಲೇಷನ್ ಇನ್ ದಟ್ ಅದಾದ್ಮೇಲೆ ಅದರಲ್ಲೇ ನೀವು ಪ್ರಿಸಿ ರೈಟಿಂಗ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು ಒಂದು ಸಂಪಾದಕೀಯ ಎರಡು ರೀತಿಯಾದಂತಹ ಪ್ರಾಕ್ಟೀಸ್ ನ ನೀವು ಮಾಡಬಹುದು ನೆಕ್ಸ್ಟ್ ಎಸೆ ಹೇಗೆ ಪ್ರಾಕ್ಟೀಸ್ ಮಾಡಬಹುದು ಅಂತ ಅಂದ್ರೆ ನಾನು ಈ ಹಿಂದೆನೂ ಇದನ್ನ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತಾ ಇದೀನಿ ನಾನು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮೊನ್ನೆ ಟೂ ಡೇಸ್ ಬಿಫೋರ್ ಒಳ ಮೀಸಲಾತಿ ಇದಕ್ಕೆ ಸಂಬಂಧಿಸಿದ ಹಾಗೆ ಎಡಿಟೋರಿಯಲ್ ಅಥವಾ ಸಂಪಾದಕೀಯ ಬಂದಿತ್ತು ಅದನ್ನ ಓದಿ ನಿಮ್ಗೆ ಅದರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಗೋ ವಿತ್ ಪಾಯಿಂಟ್ಸ್ ಈ ರೀತಿ ನೀವು ಅದನ್ನ ನೋಟ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಪರೀಕ್ಷೆಯಲ್ಲಿ ಏನಾದರೂ ಮೀಸಲಾತಿಗೆ ಸಂಬಂಧಿಸಿದ ಟಾಪಿಕ್ ಕೊಟ್ಟಲ್ಲಿ ನೀವು ಆ ಪಾಯಿಂಟ್ಸ್ ಅಲ್ಲಿ ಬಳಸ್ಕೊಳ್ಬಹುದು ಸೊ ಅಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಇರೋಂತ ನೀವೇನ್ ಮಾಡ್ತಾ ಹೋಗ್ತೀರಾ ಅದನ್ನ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀರಾ ಸೊ ಇನ್ ದಿಸ್ ವೇ ಯು ವಿಲ್ ಲರ್ನ್ ಟು ಡಿಕ್ರೀಸ್ ದಿ ವರ್ಡ್ಸ್ ಸೊ ಈ ರೀತಿಯಲ್ಲಿ ನೀವು ಕೊಟ್ಟಿರೋ ಪ್ಯಾರಾಗ್ರಾಫ್ನ ನ ಪದಗಳನ್ನ ಕಡಿಮೆ ಮಾಡಿ ಹೇಗೆ ಒಂದು ಲೈನ್ ಆಗಿ ಮಾಡೋದು ಅಂತ ಕಲಿತಾ ಹೋಗ್ತೀರಾ ದಟ್ ವಿಲ್ ಹೆಲ್ಪ್ ಯು ಇನ್ ದ ಪ್ರಿಸಿ ರೈಟಿಂಗ್ ಓಕೆನಾ ಹೀಗೆ ನಿಮ್ಮ ಕೈಗೆಟ್ಕತ್ತಲ್ವಾ ಅದನ್ನ ಬಳಸಿ ನೀವು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ಬಹುದಾಗಿದೆ ಯಾವಾಗ್ಲೂ ಅಷ್ಟೇ ಎಡಿಟೋರಿಯಲ್ನ ರೆಫರ್ ಮಾಡಿ ಎಡಿಟೋರಿಯಲ್ ಇಂದನೆ ನಿಮಗೆ ಈ ಮೂರೂ ಪ್ರಶ್ನೆಗಳಿಗೂ ಕೂಡ ಈಸಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಬಹುದು ಅದು ಟ್ರಾನ್ಸ್ಲೇಷನ್ ಇರಬಹುದು ಪ್ರಿಸಿನೇ ಅಥವಾ ಎಸ್ಸೇನೆ ಇರಬಹುದು ಈಸ್ ಇಟ್ ಕ್ಲಿಯರ್ ಇದು ಎರಡನೇ ಟಿಪ್ ಆಗಿತ್ತು ರಿಗಾರ್ಡಿಂಗ್ ನ್ಯೂಸ್ ಪೇಪರ್ ಹೇಗೆ ನೀವು ಒಂದು ಪ್ಯಾರಾಗ್ರಾಫ್ ನ ಬುಲೆಟ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಹಾಗೂ ಅದು ನಿಮ್ಮ ಪ್ರಿಸಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಟ್ಟೆ ಇವಾಗ ನಾನು ಹೇಳ್ತಾ ಹೋಗ್ತೀನಿ ಮೂರನೇದು ಹ್ಯಾಂಡ್ ರೈಟಿಂಗ್ ಕೈ ಬರಹ ಅಂತ ಹೇಳ್ತೀವಿ ರೈಟಿಂಗ್ ಸ್ಕಿಲ್ಸ್ ನಲ್ಲಿ ನಾವು ನಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ಕೂಡ ಗಮನವನ್ನು ಕೊಡಬೇಕಾಗುತ್ತೆ ಹ್ಯಾಂಡ್ ರೈಟಿಂಗ್ ನಾವು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ವರ್ಷ ಒಂದ್ ರೀತಿಯಲ್ಲಿ ಬರ್ಕೊಂಡ್ ಬಂದಿರ್ತೀವಿ ಸಡನ್ ಆಗಿ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಸಾಧ್ಯ ಇಲ್ಲ ಆದ್ರೆ ನಾವದ್ರಲ್ಲಿ ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ಸ್ ನ ಮಾಡ್ಕೊಳ್ಬಹುದು ಅಲ್ವಾ ಇವಾಗ ಯಾವುದೋ ಒಂದು ಆನ್ಸರ್ ಶೀಟ್ ಇರುತ್ತೆ ಅದನ್ನ ಇವಾಲಿಯೇಟ್ ಮಾಡಬೇಕು ಅಂತ ಅಂದಾಗ ನೀವು ಬರ್ದಿರೋ ಅಂತಹದ್ದು ಬೇರೆಯವರಿಗೆ ಅರ್ಥ ಆಗ್ಬೇಕಲ್ವಾ ಕೆಲವರಿಗೆ ಎಲ್ಲಿ ಅಂಕ ಹೋಗುತ್ತೆ ಅಂತಂದ್ರೆ ಅವ್ರ ಕಂಟೆಂಟ್ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ ಆದ್ರೆ ಇವ್ಯಾಲ್ಯೂಯೇಟ್ ಮಾಡೋರಿಗೆ ಅವರ ಕಂಟೆಂಟ್ ಅರ್ಥ ಆಗದಿರೋ ಕಾರಣ ಕೆಲವೊಮ್ಮೆ ಮಾರ್ಕ್ಸ್ ಅನ್ನೋದು ಹೋಗುತ್ತೆ ಓಕೆ ಹಾಗಾಗಿ ಸ್ವಲ್ಪ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ನ ಮೇಲೂ ಕೂಡ ಗಮನ ಕೊಟ್ಟು ಸ್ವಲ್ಪ ಬಿಡಿ ಬಿಡಿಯಾಗಿ ಬರೀರಿ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಇಲ್ಲೊಂದು ನಾನು ಬರೀತಾ ಇದೀನಿ ನೋಡ್ಕೊಳ್ಳಿ ಸಪೋಸ್ ನಾನು ಈ ರೀತಿಯಲ್ಲಿ ಬರ್ದಿದ್ದೀನಿ ನೋಡಿ ರೈಟಿಂಗ್ ಹೀಗೆ ಬರ್ದಿದ್ದೀನಿ ಇದನ್ನೇ ನಾನು ಹೀಗೇನಾದ್ರೂ ಬರೆದ್ರೆ ರೈಟಿಂಗ್ ನೋಡಿ ಎರಡೂ ಕೂಡ ಓದಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಬಳಸಲಾಗಿರುವಂತ ಆರ್ ಹೇಗಿದೆ ಹಾಗೂ ಇಲ್ಲಿ ಬಳಸಲಾಗಿರುವಂತ ಆರ್ ಹೇಗಿದೆ ಎರಡಕ್ಕೂ ವ್ಯತ್ಯಾಸ ನೋಡಿ ಇದು ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಾಯ್ತು ಕನ್ನಡ ನೋಡ್ತಾ ಹೋಗೋಣ ಒಂದು ಪದವನ್ನ ತಗೊಳ್ತಾ ಇದ್ದೀನಿ ನಾನು ಕಲರವ ಹೀಗೆ ಬರ್ದಿದ್ದೀನಿ ಇದನ್ನ ಇನ್ನೊಂದು ಬಾಕ್ಸ್ ಅಲ್ಲಿ ಬರೀತಾ ಇದೀನಿ ನೋಡಿ ಕಲರವ ಎರಡಕ್ಕೂ ಕೂಡ ವ್ಯತ್ಯಾಸವಿದೆ ಇಲ್ಲಿ ಇಲ್ಲಿ ಈ ರೀತಿಯಲ್ಲಿ ಬರೆದಿದ್ದೀನಿ ಸ್ವಲ್ಪ ದೂರ ದೂರ ಬರೆಯೋದನ್ನ ಲಿಟಿಲ್ ಬಿಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆಗ ಅದು ಓದೋವರಿಗೆ ನೀಟಾಗಿ ಅರ್ಥ ಆಗುತ್ತೆ ನಿಮ್ಮ ಅಂಕಗಳು ಕೂಡ ಹೆಚ್ಚಿನಾಗಿ ಸಿಗ್ತಾ ಹೋಗುತ್ತೆ ನಿಮಗೆ ನಾಲ್ಕನೇದೇನು ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಹಾಗೂ ಸ್ಮಾಲ್ ಲೆಟರ್ಸ್ ಗಳ ನಡುವಿನ ವ್ಯತ್ಯಾಸವನ್ನ ನೀವು ತಿಳ್ಕೋಬೇಕಾಗುತ್ತೆ ಇದು ಕಂಪ್ಲೀಟಾಗಿ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದ ಹಾಗೆ ಮಾತಾಡ್ತಾ ಇದ್ದೀನಿ ಇಂಡಿಯಾ ಹೀಗೆ ಬರೆಯೋದು ತಪ್ಪು ಇದೇ ರೀತಿಯಲ್ಲೇ ನಾನು ಅಮೇರಿಕಾ ಅಂತ ಬರೆದ್ರೂ ಕೂಡ ತಪ್ಪೆ ಯಾಕೆಂದರೆ ಒಂದು ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ವೇದಾಂತ್ ಅಂತ ಬರಿತಾ ಇದ್ದೀನಿ ಇಲ್ಲಿ ವಿ ಸ್ಮಾಲ್ ಲೆಟರ್ ಇದು ತಪ್ಪೆ ಈ ರೀತಿಯಲ್ಲಿ ಕ್ಯಾಪಿಟಲ್ ಲೆಟರಲ್ಲೇ ಬರಿಬೇಕಾಗತ್ತೆ ಯಾವತ್ತಿಗೂ ನಾಮಪದ ಅಥವಾ ನೌನ್ ಅಂತೇನು ಹೇಳ್ತಾ ಹೋಗ್ತೀವಿ ಅದು ಕ್ಯಾಪಿಟಲ್ ಲೆಟರ್ ಇರಬೇಕು ಅದು ವ್ಯಕ್ತಿಯ ಹೆಸರು ಜಾಗದ ಹೆಸರು ವಸ್ತುವಿನ ಹೆಸರು ಏನೇ ಇರಬಹುದು ಸಂಬಂಧಿಸಿದ್ದು ಎಲ್ಲವೂ ಕೂಡ ಕ್ಯಾಪಿಟಲ್ ಲೆಟರ್ ಇಂದನೆ ಸ್ಟಾರ್ಟ್ ಆಗಬೇಕಾಗುತ್ತೆ ಬಹಳಷ್ಟು ಜನ ಈ ರೀತಿಯಾದಂತಹ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾ ಹೋಗ್ತೀರಾ ದಯವಿಟ್ಟು ಇದನ್ನ ರೆಡ್ಯೂಸ್ ಮಾಡಿ ಸಪೋಸ್ ಫುಲ್ ಸ್ಟಾಪ್ ಇಡ್ತಾ ಇದೀರಾ ಅಂತಂದ್ರೆ ಯಾವ್ದಾದ್ರು ಒಂದು ಪದ ಬರ್ದಾದ್ಮೇಲೆ ಎನ್ ಎಕ್ಸಾಂಪಲ್ ಈ ರೀತಿ ಲೆಟರ್ ಅಂತ ಬರ್ದಿದೀನಿ ಇದಾದ್ಮೇಲೆ ನಾನು ಯಾವುದಾದರೂ ಒಂದು ಪದವನ್ನು ತಗೋಬೇಕು ಟೇಬಲ್ ಹೀಗೆ ನಾನು ಬರಿಬೇಕು ಫುಲ್ ಆದ್ಮೇಲೆ ಕ್ಯಾಪಿಟಲ್ ಲೆಟರ್ ಇರ್ಬೇಕಾಗುತ್ತೆ ನಿಮ್ಗೆ ಮೇ ಬಿ ಇದನ್ನೆಲ್ಲ ಕೇಳಿದಾಗ ಇದು ತುಂಬಾ ಸಿಂಪಲ್ ಅಲ್ವಾ ನೆನ್ಪಿರುತ್ತೆ ಅನ್ಕೋತೀರಾ ನೀವು ಬರೆಯೋದಕ್ಕೆ ಕೂತಾಗ ಈ ರೀತಿ ಆಗುತ್ತೆ ನಾನು ಇವಾಗ ಸುಮ್ನೆ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ಆನ್ಸರ್ಸ್ ಅನ್ನ ನಾನ್ ಚೆಕ್ ಮಾಡ್ತಾ ಇರ್ತೀನಿ ಐ ಕ್ಯಾನ್ ನೋಟಿಸ್ ಆಲ್ ದೀಸ್ ಥಿಂಗ್ಸ್ ಹಾಗಾಗಿ ಇದು ಬದಲಾಗ್ಲೇಬೇಕು ಟ್ರಾನ್ಸ್ಲೇಷನ್ ಅಂತೂ ನೀವು ಬಹಳಷ್ಟು ಜನ ಇದನ್ನ ಮಾಡೇ ಮಾಡ್ತೀರಾ ತಪ್ಪನ್ನ ಬದಲಾಯಿಸ್ಕೊಳ್ಳಿ ಕ್ಯಾಪಿಟಲ್ ಲೆಟರ್ಸ್ ಯಾವಾಗೂ ಕೂಡ ಅಂದ್ರೆ ಈ ಇಂಡಿಯಾ ಅಮೆರಿಕ ವೇದಾಂತ್ ಅಥವಾ ಕಂಪ್ಯೂಟರ್ ಟೇಬಲ್ ಲ್ಯಾಪ್ಟಾಪ್ ಈ ರೀತಿಯಲ್ಲಿ ಏನ್ ಬರ್ತಾ ಹೋಗ್ತವೆ ಎಲ್ಲವೂ ಕೂಡ ನಾವು ನೌನ್ ಅಂತ ಹೇಳ್ತಾ ಹೋಗ್ತೀವಿ ಇವು ಯಾವಾಗ್ಲೂ ಕೂಡ ಕ್ಯಾಪಿಟಲ್ ಅಲ್ಲೇ ಇರ್ಬೇಕಾಗುತ್ತೆ ನೆಕ್ಸ್ಟ್ ಆಫ್ಟರ್ ದಿಸ್ ಇನ್ನೊಂದು ಹೇಳ್ತೀನಿ ನೋಡಿ ಆಸ್ ಸೂನ್ ಆಸ್ ಕಾಮ ಅದಾದ್ಮೇಲೆ ಕ್ಯಾಪಿಟಲ್ ಲೆಟರ್ನ ತಗೋಬಾರ್ದು ವಿ ಹೀಗೆ ಬರೆದ್ರೆ ತಪ್ಪಾಗತ್ತೆ ಹಾಗಾದ್ರೆ ಇದನ್ನ ಹೇಗೆ ಬರಿಬೇಕು ಕಾಮ ಆದ್ಮೇಲೆ ನೀವು ತಗೊಳ್ಬೇಕಾಗಿರೋದು ಸ್ಮಾಲ್ ಲೆಟರ್ ತಗೊಂಡೆ ಮುಂದಕ್ಕೆ ಹೋಗ್ಬೇಕು ನೀವು ಕಾಮ ಆಯ್ತು ಅಂತ ಅಂದಮೇಲೆ ಕ್ಯಾಪಿಟಲ್ ಲೆಟರ್ಸ್ ಯೂಶಲಿ ಬರೋದಿಲ್ಲ ಸ್ಮಾಲ್ ಲೆಟರ್ಸ್ ಬರ್ತಾ ಹೋಗ್ತವೆ ಇವುಗಳ ಮೇಲೆ ನಿಮ್ಮ ಗಮನ ಇರಲಿ ಇದು ನಾಲ್ಕನೇ ಟಿಪ್ ಆಗಿತ್ತು ಏನು ಅಂತ ಅಂದರೆ ಪ್ರಾಕ್ಟೀಸ್ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಲೇಬೇಕು ವಾರದಲ್ಲಿ ಒಂದು ದಿನ ರೈಟಿಂಗ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಕೂತ್ರೆ ಯು ವಿಲ್ ನೆವರ್ ಲರ್ನ್ ದಿನನಿತ್ಯ ಇದಕ್ಕೆ ಸಮಯ ಏನು ಕೊಡೋದಕ್ಕೆ ಹೋಗ್ಬಿಡಿ ಕೇವಲ ಇಪ್ಪತ್ತು ನಿಮಿಷಗಳನ್ನ ಈ ರೈಟಿಂಗ್ ಸ್ಕಿಲ್ಸ್ಗೆ ಅಂತಾನೆ ಇಟ್ಬಿಡಿ ಓಕೆ ಯಾವುದಾದ್ರೂ ಒಂದು ಸಣ್ಣ ಪ್ಯಾರಾಗ್ರಾಫ್ನ ತಗೊಂಡು ಅದನ್ನ ನಿಮಗನ್ನಿಸಿದಂತಹ ರೀತಿಯಲ್ಲಿ ಅದನ್ನ ಓದಿ ಅರ್ಥ ಮಾಡ್ಕೋಬೇಕು ಫಸ್ಟ್ ನೀವು ಅದನ್ನ ಓದಿ ಅರ್ಥ ಮಾಡ್ಕೊಂಡು ನಿಮಗನ್ನಿಸಿದೀತಿಯಲ್ಲಿ ನೀವು ಅದನ್ನ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದಾಗ ಇಟ್ ವಿಲ್ ಇಂಪ್ರೂವ್ ಅಂಡ್ ಈ ಒಂದು ಪ್ರಾಕ್ಟೀಸ್ ಪ್ರತಿನಿತ್ಯ ಡೈಲಿ ಅಥವಾ ಎವ್ರಿ ಡೇ ನಡೀಬೇಕಾಗತ್ತೆ ಆಗ್ಲಷ್ಟೇ ಯು ಕ್ಯಾನ್ ರೈಟ್ ಯುವರ್ ಆನ್ಸರ್ಸ್ ಇನ್ ಅ ಬೆಟರ್ ವೇ ಆಗ್ಲಷ್ಟೇ ನೀವು ನಿಮ್ಮ ಉತ್ತರಗಳನ್ನ ಒಳ್ಳೆ ರೀತಿಯಲ್ಲಿ ಹಾಗೂ ಹಾಗೂ ಹೆಚ್ಚಿನ ಅಂಕಗಳನ್ನ ಗಳಿಸುವಂತಹ ರೀತಿಯಲ್ಲಿ ಬರೀಬಹುದಾಗಿದೆ ನಿಮ್ಮ ಸಮಯ ಏನ್ ಬರ್ತಾ ಹೋಗುತ್ತೆ ಇದು ನಿಮಗ್ ಬಿಟ್ಟಿದ್ದು ಬಟ್ ಮಿನಿಮಮ್ ಇದು ಮ್ಯಾಕ್ಸಿಮಮ್ ಇಟ್ ಈಸ್ ಯೋರ್ ವಿಶ್ ಹೇಗೆ ನೀವು ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡಿರ್ತೀರಾ ಅದ್ರ ಮೇಲೆ ಹೋಗುತ್ತೆ ಬಟ್ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು ಓಕೆ ಸೊ ಇದಾಗಿತ್ತು ಈ ಒಂದು ಸಣ್ಣ ವಿಡಿಯೋ ಈ ವಿಡಿಯೋ ಅಲ್ಲಿ ನಾನು ಹೇಗೆ ನೀವು ನಿಮ್ಮ ಬರವಣಿಗೆಯನ್ನ ಇಂಪ್ರೂವ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಹೋದೆ ಹಾಗೂ ಇಲ್ಲಿ ನಾನು ನಿಮಗೆ ಐದು ರೀತಿಯಾದಂತಹ ಸಲಹೆಗಳನ್ನ ಕೊಟ್ಟೆ ಒಂದು ಭಾಷಾ ಗುರುತಿಸುವಿಕೆ ಲ್ಯಾಂಗ್ವೇಜ್ ಐಡೆಂಟಿಫಿಕೇಶನ್ ಯಾವುದರಲ್ಲಿ ನೀವು ಲ್ಯಾಕ್ ಆಗ್ತಾ ಇದ್ದೀರಾ ಯಾವ ಭಾಷೆ ಮೇಲೆ ಹಿಡಿತ ಕಡಿಮೆ ಇದೆ ಅದರ ಮೇಲೆ ಗಮನ ಕೊಡಬೇಕು ನೆಕ್ಸ್ಟ್ ನ್ಯೂಸ್ ಪೇಪರ್ ಯಾವ ನ್ಯೂಸ್ ಪೇಪರ್ನ ಓದಬೇಕು ಅಂತ ಹಿಂದೆನೂ ತಿಳಿಸಿದೀನಿ ಇಲ್ಲೂ ಹೇಳ್ಕೊಟ್ಟೆ ಹಾಗೂ ಅದರಲ್ಲಿ ಏನು ಓದಬೇಕು ಸಂಪಾದಕಿ ಅಂತ ತಿಳಿಸ್ದೆ ಮೂರನೇದು ಬಂದು ಹ್ಯಾಂಡ್ ರೈಟಿಂಗ್ ಬರಹವೂ ಕೂಡ ನಿಮ್ಮ ರೈಟಿಂಗ್ ಸ್ಕಿಲ್ಸ್ನ ಒಂದು ಅವಿಭಾಜ್ಯ ಅಂಗವಾಗಿದೆ ಅದ್ರ ಮೇಲೂ ಕೂಡ ನೀವು ಗಮನವನ್ನು ಕೊಡಲೇಬೇಕು ನಾಲ್ಕನೇದು ಯೂಸೇಜ್ ಆಫ್ ಲೆಟರ್ಸ್ ವರ್ಣಮಾಲೆಯ ಬಳಕೆ ಅಂದ್ರೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಅಂತ ಅದು ಆಫ್ಟರ್ ದಟ್ ಪ್ರಾಕ್ಟೀಸ್ ಪ್ರತಿನಿತ್ಯ ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು ಈ ಐದು ಟಿಪ್ಸ್ ಅಥವಾ ಸಲಹೆಗಳನ್ನ ನಿಮ್ಮ ತಯಾರಿಯೊಂದಿಗೆ ಸೇರಿಸ್ಕೊಂಡು ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ಸೆಷನ್ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಹಾಗೂ ಇವನ್ನೆಲ್ಲ ನೀವು ನಿಮ್ಮ ಪ್ರ್ಯಾಕ್ಟೀಸ್ನಲ್ಲಿ ಅಳ್ವಡಿಸ್ಕೊಳ್ತೀರಾ ಅಂತ ಭಾವಿಸ್ತಾ ಈ ಕ್ಲಾಸನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನ ಪ್ರೊವೈಡ್ ಮಾಡಿ ಚಾನಲ್ಗೆ ಹೊಸೊಬ್ರಾಗಿದ್ದೀರಾ ಅಂತ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ಹೇಗೆ ಅನ್ನಿಸ್ತು ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಹ್ಯಾಪಿ ಲರ್ನಿಂಗ್